ಬ್ಯಾಕ್. ರಾಜ್ಯದಲ್ಲಿ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ನಕಲಿ ಆಧಾರ್ ಕಾರ್ಡ್ ವಿಚಾರ. ಈಗ ನಕಲಿ ಆಧಾರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಂದ್ರೆ ನಾಲ್ಕು ಜನ ಬಾಂಗ್ಲಾ ಯುವತಿಯರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿದಾರ. ಇನ್ನು ಆಧಾರ್ ಕಾರ್ಡ್ ಮಾಡಿ ಲಾಕ್ ಮಾಡಿ ಈಗ ಅದನ್ನ ದೊಡ್ಡ ಮಟ್ಟದಲ್ಲಿ ಈಗ ಹಣ ಮಾಡುವಂತಹ ದಂಧೆಗೆ ಇಳ್ಕೊಂಡಿದ್ದಾರ. ಅಂದ್ರೆ ನಾಲ್ವರು ಬಾಂಗ್ಲಾ ಯುವತಿಯರಿಗೆ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಆಧಾರ್ ಕಾರ್ಡ್ ಮಾಡಿ ಲಾಕ್ ಆದ್ನ ಸಚಿವರ ಆಪ್ತ. ಹಾಗಾದ್ರೆ ತನಿಖೆ ವೇಳೆ ಸ್ಫೋಟಕ ರಹಸ್ಯ ಬಯಲಾಗಿದೆ. ಸಚಿವರಂದ್ರೆ ಇಲ್ಲಿ ಕಾಂಗ್ರೆಸ್ ಸಚಿವರು ಭೈರತಿ ಸುರೇಶ್. ಭೈರತಿ ಸುರೇಶ್ ಕಾಂಗ್ರೆಸ್ನ ಪ್ರಮುಖ ಖಾತೆಯನ್ನು ನಿಭಾಯಿಸ್ತಾ ಇರೋರು, ನಗರಾಭಿವೃದ್ಧಿ ಖಾತೆ ಸಚಿವರು ಅವರು. ಭೈರತಿ ಸುರೇಶ್ ಅವರ ಆಪ್ತ ಮೌನೇಶ್ ಈಗ ನಕಲಿ ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನೊಂದು ಕಡೆ ಭೈರತಿ ಸುರೇಶ್ ಹೇಳ್ತಾರೆ, ನನಗೂ ಆ ಪ್ರಕರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಮತ್ತೊಂದು ಕಡೆ ಭಾಳಷ್ಟು ಫೋಟೋಗಳು ಈಗಾಗಲೇ ವೈರಲ್ ಆಗ್ತಾ ಇದೆ. ಆ ಮೌನೇಶ್ಗೆ ಇವರು ಕೇಕ್ ತಿನ್ನಿಸ್ತಾ ಇರುವಂತಹ ಒಂದಿಷ್ಟು ಫೋಟೋ ಕೂಡ ನಮ್ಮ ವಾಹಿನಿಗೆ ಲಭ್ಯವಾಗಿದ್ದಾವೆ. ಹಾಗಾದರೆ ಏನು ಹಾಗಾದರೆ ಅವರ ಆಪ್ತ ಅಂತ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ನಮಗೂ ಆ ವ್ಯಕ್ತಿಗೂ ಯಾರು ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಭೈರತಿ ಸುರೇಶ್ ಹೇಳ್ತಾ ಇದ್ದಾರೆ. ಭಾಳ ಕಾನ್ಫಿಡೆಂಟಲ್ಲಿದ್ದಾರೆ ಭೈರತಿ ಸುರೇಶ್ ಅವರು. ಅಂದರೆ ನನಗೂ ಆ ಮನುಷ್ಯನಿಗೂ ಸಂಬಂಧನೇ ಇಲ್ಲ, ಅಂದರೆ ಮೌನೇಶ್ಗೂ ಸಂಬಂಧನೇ ಇಲ್ಲ ಅಂತ. ಒಂದು ಕಡೆ ತನಿಖೆ ಆಗ್ತಾ ಇದೆ. ನೋಡಿ, ಒಟ್ಟು ನಾಲ್ಕು ಜನ ಯುವತಿಯರಿಗೆ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ತನಿಖೆ ಏನು ಮಾಡ್ತಾ ಇದ್ದಾರಲ್ಲ, ಈ ತನಿಖಾ ವೇಳೆ ಸ್ಫೋಟಕ ಭಯಾನಕ ಘಟನೆಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ. ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀರಾ, ಅದು ಯಾರಿಗೆ ಮಾಡಿಸ್ಕೊಟ್ಟಿದ್ದೀರಾ? ಬಾಂಗ್ಲಾ ಜನತೆಗೆ ಮಾಡಿಸ್ಕೊಟ್ಟಿದ್ದೀರಾ? ಒಂದು ಕಡೆ ನಮ್ಮ ಭಾರತೀಯರು ಹೇಳ್ತಾರೆ, ಬಾಂಗ್ಲಾದೇಶದವ್ರನ್ನ ಹೊರಗಡೆ ದಬ್ಬಿ ಅವರಿಂದನೇ ಈಗ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅವರು ಬಾಂಗ್ಲಾ ನುಸುಳುಕೋರರಿಂದ ಭಾಳಷ್ಟು ಇಲ್ಲಿ ಡ್ರಗ್ಸ್ ಪೆಡ್ಲರ್ಗಳು ಜಾಸ್ತಿ ಆಗ್ತಾ ಇದ್ದಾರೆ, ಒಂದಿಷ್ಟು ವಿಧ್ವಂಸಕ ಕೃತ್ಯಗಳು ಬಾಂಗ್ಲಾದವರೇ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಇವರು ಬಾಂಗ್ಲಾದೇಶದ ಜನತೆಗೆ ಇವು ಆಧಾರ್ ಕಾರ್ಡ್ಗಳು ಮಾಡಿ ಇಲ್ಲಿ ಬಂದು ನಮ್ಮ ದೇಶದ ಪೌರತ್ವವನ್ನು ಕೊಡ್ತಾ ಇದ್ದಾರೆ ಅವರು. ನೋಡಿ, ಹಣ ಮಾಡೋ ದುರಾಸೆ ಬೆಳೆಸ್ಕೊಂಡ್ರೆ ಯಾವ ಕೆಲಸಕ್ಕೆ ಬೇಕಾದರೂ ಅವನು ಎಂಥ ನೀಚ ಕೆಲಸಕ್ಕೆ ಬೇಕಾದರೂ ಇಳಿತಾನೆ ಅನ್ನಲಿಕ್ಕೆ. ನೋಡಿ, ಇದೇ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಇದು. ಅದು ಕೂಡ ಇಲ್ಲಿದ್ದವರಿಗೆ ಇವಾಗ ನೀವು ನಕಲಿ ಕಾರ್ಡ್ ಮಾಡಿಸ್ಕೊಟ್ಟಿದ್ದಲ್ಲ, ನಕಲಿ ಕಾರ್ಡ್ ಮಾಡೋದೇ ದೊಡ್ಡ ಅಪರಾಧ.